ಸಿದ್ದರಾಮಯ್ಯನವರು ಮತ್ತು ಉಸ್ತುವಾರಿ ಕಾರ್ಯದರ್ಶಿಗಳು ಎಸಿಸಿಯಿಂದ ಸಂಬಂಧಿಸಿದ ಕಾರ್ಯದರ್ಶಿಗಳು ಕೊಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ಚಾಚು ತಪ್ಪದೆ ವಿಧಿವತ್ತಾಗಿ ಕೆ ಎಚ್ ಮುನಿಯಪ್ಪನವರ ನೇತೃತ್ವದಲ್ಲಿ ನಮ್ಮ ಕೋಲಾರ ಕ್ಷೇತ್ರ ಮುಳಬಾಗಿ ಕ್ಷೇತ್ರದಲ್ಲಿ ನಾವು ಆಯೋಜನೆ ಮಾಡ್ಕೊಂಡು ಬಂದಿದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೆ ಎಚ್ ಇಲ್ಲಿ ಬರ್ತಾ ಇದ್ದಾರೆ, ಅಭ್ಯರ್ಥಿ ಆಗ್ತಾರೆ, ಇಲ್ಲಿ ನಿಲ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಬಂದಾಗ ಬಹುಶಃ ನೀವು ನಾವು ಯಾರಾದ್ರೂ ಅಪೋಸ್ ಮಾಡ್ಲಿಕ್ಕೆ ಆಗ್ತಾರ ಮಾಡ್ತೀವ ಏನಪ್ಪ ಯಾರಲ್ಲ. ಹಾಗಾಗಿ ಇದ್ರಲ್ಲಿ ಗೊಂದಲ ಬೇಡ, ನಾವು ಯಾರಿಗೂ ಗೊಂದಲ ಬೇಡ. ಸಿದ್ದರಾಮಯ್ಯನವರು ಈ ಕ್ಷೇತ್ರಕ್ಕೆ ಬರೋದ ನಾವೆಲ್ಲ ಸ್ವಾಗತ ಮಾಡೋಣ, ಅವ್ರಿಗೆ ಶ್ರಮಿಸೋಣ. ಆದ್ರೆ ಅದು ಬರಬೇಕು, ಬಂದಾಗ ಏನಾಗುತ್ತೆ ಅದು ಅದನ್ನ ಬಿಟ್ಟು ಈ ಕ್ಷೇತ್ರದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ವಾತಾವರಣ ಬೇಡ. ಈಗ ಬೇರೆ ಕ್ಷೇತ್ರದ ಶಾಸಕರು ಅವರೆಲ್ಲ ನಮ್ಮ ಶಾಸಕರೇ, ಅವ್ರಿಗೆಲ್ಲ ನಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ. ಆ ಶಾಸಕರೆಲ್ಲ ಬರಬೇಕಾದ್ರೆ ಅವರ ಕ್ಷೇತ್ರದ ಕೆಲಸ ನೋಡ್ಬೇಕು ಅನ್ನೋ ನಾನು ಸಹ ಕಳಕಳಿನ ಅವ್ರಿಗೆ ಮನವಿ ಮಾಡ್ಕೊಡ್ತೇನೆ. ಈ ಕ್ಷೇತ್ರಕ್ಕೆ ಬಂದಿದ್ದ ಏನು ಕೆ ಎಚ್ ಮುನಿಯಪ್ಪನವರು ಆಗ್ಲೂ ಶ್ರಮಿಸ್ತಾ ಇದ್ದಾರೆ, ಅವ್ರ ನಾಯಕತ್ವಕ್ಕೆ ಬಿಡಿ. ನಾವು ನಿಮ್ಮೆಲ್ಲ ಮತ್ತು ಎಲ್ಲ ಈ ಕ್ಷೇತ್ರದ ಆರು ಶಾಸಕರ ಗೆಲ್ಸುವಂತ ಪ್ರಯತ್ನಗಳನ್ನ ಹಿಂದೆ ಕೆ ಎಚ್ ಮುನಿಯಪ್ಪನವರು ಮಾಡಿದ್ದಾರೆ, ಈಗ ಮಾಡ್ತಾರೆ, ಮುಂದಿನ ಮಾಡ್ಕೊಂಡು ಸಹ ಹೋಗ್ತಾರೆ. ಹಾಗಾಗಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಬಿಡಿ. ಕಾಂಗ್ರೆಸ್ ನಮ್ಮೆಲ್ಲರ ಪಕ್ಷ, ಕೆಲವರೇ ಒಂದು ಪಂಗಡಕ್ಕೆ ಸೇರ್ತಕ್ಕಂಥ ಪಕ್ಷ ಅಲ್ಲ. ಇಲ್ಲಿ ಸಮಸ್ಯೆಗಳನ್ನ ಉಂಟು ಮಾಡೋದನ್ನ ಬಿಟ್ಟು ಬಿಡಿ. ನಾವೆಲ್ಲ ಒಂದು ಕಡೆ ಸೇರಿ ಎಲ್ಲ ಒಂದಾಗ, ಯಾಕಂದ್ರೆ ಹಿರಿಯರು ನೀವೇ ನಿಮ್ ನಿಮ್ಮಲ್ಲಿ ಕಿತ್ತಾಡ್ತಾ ಹೋದ್ರೆ ನಮ್ಮ ಕಾರ್ಯಕರ್ತರು ಎರಡನೇವರ ಲೀಡರ್ಶಿಪ್ ಅಲ್ಲಿ ಇರ್ತಕ್ಕಂಥ ನಮ್ಗೆ ಗತಿ ಏನಾಗ್ಬೇಕು. ಪಕ್ಷ ಇವತ್ತು ಬಲಿಷ್ಠವಾಗಿ ಬೆಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ, ಈ ಬಲಿಷ್ಠಗೆ ಇದು ನೀವು ನೀರು ಹುರಿದು ನೀರು ಸುರಿದು ಅತ್ಯಂತ ಶಕ್ತಿ ಸೇರ್ಕೊಂಡು ಅಂತ ನಾನು ಮನೆಯಲ್ಲಿ ತಮ್ಮ ಮೂಲಕ ಮಾಡಿರುವಂತ ಮನೆ ಮೂಲಕ ನಾನು ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಒಟ್ಟಾಗಿ ಸರಿ ಶ್ರಮಿಸ್ಬೇಕೋ ಬೇಡೋ, ಶ್ರಮಿಸ್ಬೇಕೋ ಬೇಡೋ, ಜೋರಾಗಿ ಹೇಳಿ ಶ್ರಮಿಸ್ಬೇಕೋ ಬೇಡೋ, ಮುಂದೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಆಡಳಿತ ಮಾಡ್ಬೇಕೋ ಬೇಡೋ, ಮಾಡ್ಬೇಕೋ ಬೇಡೋ, ಇದಕ್ಕೆಲ್ಲ ಕೆ ಎಚ್ ಮುನಿಯಪ್ಪ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ಬೇಕೋ ಬೇಡೋ. ಹಾಗಾಗಿ ಈ ರೀತಿಯ ಎಲ್ಲ ನಾಯಕರು ಸೇರಬೇಕು, ಎಲ್ಲ ನಾಯಕರ ಜೊತೆ ಸೇರಿ ಪಕ್ಷ ಬಲವನ್ನ ಮಾಡೋಣ. ಹಾಗಾಗಿ ಸಿದ್ದರಾಮಯ್ಯ ಅವರು ಬರೆದಿರ್ತಕ್ಕಂಥ ಸಂದರ್ಭದಲ್ಲಿ ದಯವಿಟ್ಟು ಸ್ಥಳೀಯರಿಗೆ ತಾವು ಇಂಪಾರ್ಟೆನ್ಸ್ ಕೊಟ್ಟು, ಯಾಕಂದ್ರೆ ಎಲ್ಲಿಂದಲೋ ಬಂದವರಿಗೆ ವಲಸಿಗರಿಗೆ ಇಲ್ಲಿ ಬಂದು ಕ್ಷೇತ್ರ ಕೊಟ್ಟು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ದಯವಿಟ್ಟು ಅನಾಥನ ಮಾಡಕ್ ಹೋಗ್ಬೇಡಿ. ಈಗಾಗಲೇ ಅನಾಥವಾಗಿರ್ತಕ್ಕಂಥದ್ದು ಸಾಕು ನಾಯಕರಿದೆ ನಾವು. ಹಾಗಾಗಿ ಸ್ಥಳೀಯರಿಗೆ ಕೊಟ್ಟು ಪಕ್ಷ ಸಂಘಟನೆ ಮಾಡಿ ಸ್ಥಳೀಯರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ನಾಯಕರುಗಳನ್ನ ಕೊಡಿ. ಅದರಲ್ಲಿ ಇವತ್ತು ನಾನು ಹೆಸರಲ್ಲಿದ್ದೀನಿ, ಕಣದಲ್ಲಿದ್ದೀನಿ, ಅತ್ಯಂತ ಹಿಂದುಳಿದವರ ತಿಳಿದ ಸಮುದಾಯಕ್ಕೆ ಸೇರಿದವನಾಗ